ಏನ್ ನೆನ್ನೆ ಅಷ್ಟು ಬೇಗ ಮನೆಗೆ ಹೋಗಿದ್ದೆ? ಏನಂತ ಅರ್ಜುನ್? ಅರ್ಜೆಂಟ್ ಏನಿಲ್ಲ ಮ್ಯಾಮ್, ಫಂಕ್ಷನ್ ಮುಗೀತಲ್ಲ, ಇನ್ನೇನು ಕೆಲಸ ಅಂತ ಹೋದೆ ಅಷ್ಟೇ. ನನಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ನನಗೆ? ಅಯ್ಯೋ ಮ್ಯಾಮ್, ನಿಮ್ಮ ಸುತ್ತ ಆ ಗೆಸ್ಟ್ ಆಂಟಿಗಳು ಗುಬ್ರಾಕೊಂಡಿದ್ರು, ಅವ್ರ ಕಣ್ಣಿಗೆ ನಾನೇನಾದರೂ ಕಾಣಿಸ್ಕೊಂಡಿದ್ದಿದ್ರೆ ನನಗೂ ಒಬ್ಬ ಗಂಡು ಹುಡುಕಿ ಗಂಟಾಕ್ಬಿಟ್ಟಿದ್ರು ಅಷ್ಟೇ. ಅದಕ್ಕೆ ನಿಧಾನಕ್ಕೆ ಎಸ್ಕೇಪ್ ಆಗ್ಬಿಟ್ಟೆ. ಯಾಕೆ ಮ್ಯಾಮ್ ಯಾವತ್ತೂ ಇಲ್ದಿದ್ದು ಈ ಥರ ಕೇಳ್ತಿದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು ಸಾಕು, ನನಗೆ ಉಲ್ಟಾ ಪ್ರಶ್ನೆ ಮಾಡಬೇಡ. ಇತ್ತೀಚೆಗೆ ಯಾಕೋ ಅತಿಯಾಗಿ ಆಡ್ತಿದ್ಯಾ ಮಿಲ್ಲಿ? ಒಂದ್ಸಲ ಫ್ರೀಯಾಗಿ ಸಿಗು, ನಿನ್ ಕೊಬ್ಬೆಳಿಸ್ತೀನಿ. ಮ್ಯಾಮ್ ಜಿಮ್ ಜಾಯ್ನ್ ಆಗಿದ್ದೀನಿ, ಐ ಕೊಬ್ಬು ಗಿಬ್ಬು ಎಲ್ಲ ಅವರೇ ಇಳಿಸ್ತಾರೆ, ನಿಮ್ಗೆ ಯಾಕೆ ಕಷ್ಟ? ಬಿಟ್ಬಿಡಿ. ಇಡಿಯಟ್, ಇದನ್ನೇ ಬೇಡ ಅಂತ ಅನ್ನೋದು ನಿನಗಿದೆ? ಒಂದ್ಸಲ ನನ್ನ ಕೈಗೆ ಸಿಗಾಕು. ನನ್ ಕೊಬ್ಬಿಳ್ಸೋದ್ ಆಗಿರ್ಲಿ, ಆ ರಿಪೋರ್ಟ್ ಅಲ್ಲಿ ಅಂತದ್ ಏನಿದೆ ಅಂತ ಗೊತ್ತಾದ್ಮೇಲೆ ನಿಂಗ್ ರಕ್ತ ಕಣ್ಣೀರ್ ಇಳಿಸ್ಲಿಲ್ಲ ಅಂದ್ರೆ ನೋಡು. ಜಸ್ಟ್ ಲಿಸನ್ ಟು ಮೀ ಐ ಸೇ, ನಿಮ್ಮ ಹತ್ರ ಪರ್ಸೆಂಟೇಜ್ ಡೀಲ್ ಮಾಡಿಕೊಂಡು ಜನರಿಗೆ ಮೋಸ ಮಾಡೋನು ಅನ್ಕೊಂಡ್ರ? ನನಗಂತ ದುಡ್ಡಿನ ಅವಶ್ಯಕತೆ ಇಲ್ಲ. ಹೆಮ್ಮಂತ ಅವ್ರಿಗೆ ಟೆಂಡರ್ ಕೊಡಿಸಿ ನನ್ನ ಹೆಸರು ಹಾಳು ಮಾಡ್ಕೊಳ್ಳ. ಇಡ್ರಿ ಫೋನ್ನ, ಯೂಸ್ಲೆಸ್ ಫೆಲೋಸ್. ಆರ್ತಿ, ಆರ್ತಿ, ಅಪ್ಪ 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 ಅಪ್ಪ, ಯಾರಾದ್ರೂ ಇದ್ದೀರಾ ಅಪ್ಪ? ಅಪ್ಪ 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 ಅಪ್ಪ, ಎದ್ದೇಳಿ ಅಪ್ಪ ಅಪ್ಪ. ವಾಟ್, ಅಪ್ಪ ಅಂದ್ಲ? ಏನ್ ಮನುಷ್ಯಂಗೆ ಇವಳು ಅಪ್ಪ ಅಂದ್ಲ? ಏನಾಗಂದ್ರೆ ಇವಳಿಗೆಲ್ಲ ಗೊತ್ತಾಗಿದ್ಯಾ? ಆಂಟಿನ ಅಮ್ಮ ಅಂದ್ರೆ ತಪ್ಪಲ್ಲ, ಆದ್ರೆ ಅಪ್ಪಂಗ್ ಮಾತ್ರ ಅಪ್ಪ ಅನ್ನೋಕ್ ಸಾಧ್ಯ. ಅಂಕಲ್ನ ಯಾರು ಅಪ್ಪ ಅನ್ನಲ್ಲ. ಮತ್ತ್ಯಾಕೆ ಇವಳು ಹಾಗಂದ್ಲು? ಯಾಕೆ? ನಕ್ಷತ್ರ, ಏನಾಯ್ತು? ಯಾಕೆ ಹಾಕು ರೀ? ಅಯ್ಯೋ ಅಯ್ಯೋ ರೀ ರೀ, ಏನಾಯ್ತು ನಕ್ಷತ್ರ, ಏನಾಯ್ತು ಅವ್ರಿಗೆ? ಏನಾಯ್ತು ನಿಮ್ಗೆ ನಕ್ಷತ್ರ, ಏನಾಯ್ತು ಅಣ್ಣ? ಅಣ್ಣ ಯಾಕೆ ಈ ತರ ಕೂತ್ಕೊಂಡಿದ್ಯಾ? ಇವ್ರಾಗ್ಲೇ ಕಾಲ್ ಮಾಡ್ತಾ ಎದೆ ಇಟ್ಕೊಂಡು ಬಿದ್ದೋದ್ರು. ನೀವು ಡಾಕ್ಟರ್ ಕಾಲ್ ಮಾಡಿ ಪ್ಲೀಸ್. ಬೇಡ ಬೇಡ, ಹಾಗೆಲ್ಲ ಏನು ಆಗಿಲ್ಲ ನಂಗೆ, ನೀವೆಲ್ಲ ಕಾಮ್ ಆಗಿರಿ. ನೋಡಿ, ಇಂತ ವಿಷಯನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲ ನಾವೇ ಹಾಸ್ಪಿಟ್ಲ್ಗೆ ಹೋಗೋಣ, ತಡ ಮಾಡೋದು ಬೇಡ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಸಿಗ್ಬೇಕು. ಆ ತರ ಎಲ್ಲ ಏನು ಇಲ್ಲ ಪುಟ್ಟ, ಏನು ಬೇಡ. ಅವ ಏನ್ ನೋಡ್ತಾ ಕೂರ್ತಿದ್ದೀರಾ? ಡಾಕ್ಟರ್ ಕಾಲ್ ಮಾಡಿ, ಬೇಗ ಬರ್ಲಿ ಅವರು. ನೀವು ನೀರು ಕುಡಿರಿ. ಅಪ್ಪ 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 ಅಪ್ಪ, ಎದ್ದೇಳಿ ಅಪ್ಪ ಅಪ್ಪ.
ನನ್ನ ಸಮಾಧಾನಕ್ಕೆ ಏನೇನೋ ಅನ್ಕೊಂಡು ಎಷ್ಟು ಇಗ್ನೋರ್ ಮಾಡಿದ್ರು ಮತ್ತೆ ಅದೇ ಕಣ್ ಮುಂದೆ ಬರ್ತದೆ. ಅವಳು ಯಾಕಪ್ಪ ಅನ್ಲು, ಯಾವತ್ತೂ ಇಲ್ದಿರೋದು ಯಾಕೆ ಹಾಕೋಗಿದ್ಲು, ಅವಳಿಗೆಲ್ಲ ಗೊತ್ತಾಗಿದ್ಯಾ ಇಲ್ಲ? ಆ ಟೆನ್ಷನ್ ಅಲ್ಲಿ ಹಾಗೆ ಬಂತ. ಗಾಡ್, ಇರೋ ನಂಬಿನೂ ಹಾಳು ಮಾಡಿದ್ಲು, ತಲೆ ಕೆಟ್ಟೋಗ್ತಿದೆ. ಮ್ಯಾಮ್, ಸರ್ ನಿಮ್ನ ಕೂಗ್ತಾ ಇದ್ದಾರೆ. ಮಗಳಾಗಿ ಇಂಥ ಟೈಮಲ್ಲಾದ್ರೂ ಸ್ವಲ್ಪ ತಪ್ಪನ ಜೊತೆ ಇರೋದಲ್ವಾ? ಅವಳಿದ್ದಾಳಲ್ಲ ಮ್ಯಾಮ್. ಏನಂದ್ರೆ? ಕಿವಿ ಕೇಳ್ಸಲ್ವಾ, ಅವಳಿದ್ದಾಳಲ್ಲ ಅಂತ ಅಂದೆ. ಈಗ ಅವಳೆ ಅವ್ರಿಗೆ ಮಗಳ ತರ, ನಾನಿದ್ರು ಇಲ್ದೇ ಇರೋ ಹಾಗೆ ಆಟು ಕುಂಟು ಲೆಕ್ಕಕ್ಕಿಲ್ಲ. ನನ್ಗೆ ಆ ಡ್ರಾಮಾನೆಲ್ಲ ನೋಡಕ್ಕಾಗಲ್ಲ. ಹ್ಞೂ ಮ್ಯಾಮ್, ನಿಜ. ನೀವಂತರ ಯಾರಿಗೂ ಬೇಡವಾಗಿರೋ ಪೀಸ್. ಈ ಕಡೆ ಭೂಪತಿ ಸರ್ ಮೂಸಲ, ಈ ಕಡೆ ಮನೆಯವರು ಯಾರು ಕ್ಯಾರೆ ಅನ್ನಲ್ಲ. ನಿಮ್ದೊಂಥರ ನಾಯಿ. ಸಿಟ್ಟು ಮಾಡ್ಕೊಂಬಿಡಿ ಮ್ಯಾಮ್, ಇರೋ ವಿಷಯನ ಹೇಳ್ತಿರೋದು. ಇದಕ್ಕೆಲ್ಲ ಆ ನಕ್ಷತ್ರನೇ ಕಾರಣ. ಎಂಗೇಜ್ಮೆಂಟ್ ಆಯ್ತಲ್ಲ, ಫಸ್ಟ್ ಅವಳು ನಾವು ಅದೋಡ್ಸಿ. ನಿಮ್ ಇರಿಟೇಷನ್ ನಂಗೆ ಅರ್ಥ ಆಗುತ್ತೆ ಮ್ಯಾಮ್. ಆ ಡ್ರಾಮಾ ನೋಡಕ್ ಆಗ್ತಿಲ್ಲ. ಏನೋ ಸ್ವಂತ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಡ್ತಿದ್ದಾಳೆ. ನಿನಗೂ ಗೊತ್ತಾಗುತ್ತಾ? ಏನ್ ಗೊತ್ತಾಗೋದು? ಏನಿಲ್ಲ, ನಾನ್ ಸ್ವಲ್ಪ ಹೊತ್ತು ಒಬ್ಳೆ ಇರ್ಬೇಕು, ನೀನ್ ಹೋಗು. ನೀವಿಬ್ರು ಗಾಬರಿ ಆಗ್ಬೇಡಿ, ನಂಗೀಗ ಸರಿ ಹೋಗ್ತಾ ಇದೆ, ನೋವೆಲ್ಲ ಏನು ಇಲ್ಲ. ನೀನ್ ಸುಮ್ನಿರಣ, ದಿನ ಬೆಳಗಾದ್ರೆ ಇಂಥ ನ್ಯೂಸ್ಗಳನ್ನೆಲ್ಲ ನೋಡಿ ನೋಡಿ ಭಯ ಕೂತಿದೆ. ನೆಗ್ಲೆಕ್ಟ್ ಮಾಡೋದು ಬೇಡ. ನಕ್ಷತ್ರ ತುಂಬಾ ಹೆದರ್ಕೊಂಡಿದ್ದಾಳೆ ಗೊತ್ತಾ? ಡಾಕ್ಟರ್ ಬರೋವರೆಗೂ ಕಾಯ್ಕೊಂಡು ಅಲ್ಲೇ ಬಾಗ್ಲಲ್ಲಿ ನಿಂತಿದ್ದಾಳೆ. ಆರತಿ, ಪಾಪು ಎಲ್ಲಿ? ನಂಗ್ ಹೀಗಾಗಿದೆ ಅಂತ ಅವಳಗ್ ಗೊತ್ತಾಯ್ತಾ? ಅದು ಅವಳು ನೋಡಿಲ್ಲ ಅನ್ಸತ್ತೆ, ಇಲ್ಲಾಂದ್ರೆ ಬಂದಿರೋಳು. ಡಾಕ್ಟರ್ ಶೇಖರ್ ಔಟ್ ಆಫ್ ಸ್ಟೇಷನ್ ಇದಾರಂತೆ, ಸೊ ನನಗೆ ಬರೋಕೆ ಹೇಳಿದ್ರು. ನಾನು ಡಾಕ್ಟರ್ ಮಾಧವ್ ಅಂತ. ನಮಸ್ಕಾರ ಡಾಕ್ಟರ್. ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು ನಮ್ಗೆ, ಆಕ್ಚುಲಿ ಇವ್ರು ಇದ್ದಕ್ಕಿದ್ದಂಗೆ ಎದೆ ಹಿಡ್ಕೊಂಡು ಕುಸೋದ್ ಬಿದ್ಬಿಟ್ರು. ನಮ್ಗೆಲ್ಲ ತುಂಬಾ ಗಾಬರಿ ಆಗ್ತಾ ಇದೆ. ಅದೇನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್. ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬೇಕಾದ್ರೆ ಹಾಸ್ಪಿಟಲ್ ಕರ್ಕೊಂಡ್ ಬರ್ತೀವಿ. ಆರತಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮ್ ಟೆನ್ಷನ್ ನಮ್ಗೆ. ಡಾಕ್ಟರ್ ಪ್ಲೀಸ್. ಗಾಬರಿ ಆಗೋದೇನು ಬೇಡ, ಈಸ್ ಫೈನ್. ಗ್ಯಾಸ್ಟ್ರಿಕ್ಗೆ ಈಗ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾವ್ದಕ್ಕೂ ಒಂದ್ಸಲಿ ಫುಲ್ ಬಾಡಿ ಚೆಕಪ್ ಮಾಡಿಸಿ, ನಿಮಗೂ ಸಮಾಧಾನ ಆಗುತ್ತೆ. ಅದೆಲ್ಲ ಏನು ಬೇಡ ಡಾಕ್ಟ್ರೆ, ಐ ಆಮ್ ಆಲ್ ರೈಟ್ ನೌ. ಡಾಕ್ಟರ್ ಹೇಳಿದ್ದಾರೆ ಅಂದ್ಮೇಲೆ ಅದೇನಿದೆಯೋ ಅದು ಮಾಡಿಸ್ಬೇಕು. ಅದ್ರಲ್ಲಿ ನೀವು ಬೇಕು ಬೇಡ ಅಂತೆಲ್ಲ ಹೇಳೋಂಗಿಲ್ಲ. ಡಾಕ್ಟ್ರೆ, ಇವ್ರನ್ನ ನಾವು ಕರ್ಕೊಂಡು ಬರ್ತೀವಿ. ನಿಮ್ ಮಗಳು ತುಂಬಾ ಹೆದರ್ಕೊಂಡಿದ್ದಾರೆ, ಅವ್ರ ಸಮಾಧಾನಕ್ಕಾದ್ರೂ ಒಂದ್ಸಲ ಚೆಕಪ್ ಮಾಡಿಸಿ. ನಾನು ಇವ್ರ ಮಗಳಲ್ಲ ಡಾಕ್ಟ್ರೆ. ಆಚೆ ಸಕೇಶು ರೀಸ್ಟಾರ್ಟ್ ಮಾಡ್ಬೇಕಾ? ಏನ್ ಹೇಳ್ತಿದ್ದೀರಾ ಭೂಪತಿ? ಹೌದು ಶ್ವೇತಾ, ಆಕ್ಚುಲಿ ನನ್ನಿಂದನೇ ಶೋ ನಿಂತಿರೋದು. ಸೊ ಇವತ್ತು ನನ್ನಿಂದನೇ ಶೋ ಶುರು ಆಗ್ಲಿ ಅಂತ ನನ್ನ ಆಸೆ. ಅದು ನನ್ನ ಕಣ್ ಮುಂದೆನೆ. ಕಣ್ ಮುಂದೆನಾ ಅಂದ್ರೆ ಏನ್ ಅರ್ಥ? ಐ ಮೆಂಟ್ ಟು ಸೇ ಲೈವ್ ಶೋ ಕೇಳಿಸ್ಕೊಳ್ಳೋಣ ಅಂತ.
ಅಂದ್ರೆ ನನ್ಗೆ ಈ ಆರ್ಜೆ ಶೋ ಹೇಗಿದೆ ಅದ್ರ ಪ್ರೋಸೆಸ್ ಏನು ಅಂತ ಗೊತ್ತಿಲ್ಲ. ನೀವ್ ಹೇಗ್ ರೆಕಾರ್ಡ್ ಮಾಡ್ತೀರಾ, ಮೈಕ್ ಮುಂದೆ ಹೇಗ್ ಮಾತಾಡ್ತೀರಾ, ಇದನ್ನೆಲ್ಲ ನೋಡ್ಬೇಕು ಅನ್ನೋ ಕುತೂಹಲ. ಅಂಡ್ ಆರ್ಜೆ ಸಖಿ ದೊಡ್ಡ ಅಭಿಮಾನಿ ನಾನು. ಸೊ ನನ್ನ ಮುಂದೆನೆ ಮತ್ತೆ ಶೋ ರೀಸ್ಟಾರ್ಟ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ. ಏನ್ ಹೇಳ್ದೆ ಗುರು, ಲೈವ್ ಶೋ ಕೇಳ್ಬೇಕಾ? ಇವಳ್ ಬಾಯಿ ಬಿಟ್ರೆ ಇನ್ನೀ ಜನ್ಮದಲ್ಲಿ ನಿನ್ FM ಕೇಳ್ಬಾರ್ದು ಹಾಗಿರುತ್ತೆ. ಅಲ್ಲ ಭೂಪತಿ, ನೀವೀಗ ಸಡನ್ ಆಗಿ ಬಂದು ಶೋ ಸ್ಟಾರ್ಟ್ ಮಾಡು ಅಂದ್ರೆ ನಾನು ಏನು ಐ ನೋ ಐ ಅಂಡರ್ಸ್ಟ್ಯಾಂಡ್ ಶ್ವೇತಾ, ನೀವ್ ಇದಕ್ಕೆಲ್ಲ ಪ್ರಿಪೇರ್ ಆಗಿರ್ಲಿಲ್ಲ, ಬಟ್ ಕೆಲವೊಂದು ಸಡನ್ ಆಗಿ ಆದ್ರೇನೆ ಅದು ಚಂದ ಅಲ್ವಾ ಮಿಲಿ? ಸರ್ಪ್ರೈಸಿಂಗ್ ಆಗಿರುತ್ತೆ. ನಿನ್ ಸರ್ಪ್ರೈಸ್ ಇಂದ ನನ್ಗಿಲ್ಲಿ ಜೀವ ಹೋದಂಗ ಆಗ್ತಿದೆ. ಶ್ವೇತಾ ಏನ್ ಯೋಚನೆ ಮಾಡ್ತಾ ಇದ್ದೀರಾ? 7:00 ಇವಾಗ, 8:30 ಶೋ ಶುರು ಆಗದಲ್ವಾ? ಸೊ ಇವತ್ತೇ ಶುರು ಮಾಡ್ಬಿಡೋಣ, ಹೋಗೋದಕ್ಕೆ ಒಂದು ಹಾಫ್ ಅನ್ ಅವರ್ ಸಾಕು ಅಲ್ವಾ? ಅಲ್ಲ ಭೂಪತಿ, ನಾನಿವತ್ತು ಏನು ಪ್ರಿಪೇರ್ ಬೇರೆ ಆಗಿಲ್ಲ. ಈ ತರ ಸಡನ್ ಆಗಿ ಕೇಳಿದ್ರೆ ನಾನು ಹೇಗ್ ಶೋ ನಡೆಸ್ಲಿ? ಪ್ಲೀಸ್ ಶ್ವೇತಾ, ಡೋಂಟ್ ಜೋಕ್ ವಿತ್ ಮೀ. ಗಣೇಶ ಹಬ್ಬದ ದಿನ ಒಂದ್ ಇಡೀ ದಿನ ನೀವೊಬ್ರೇ ಶೋ ನಡೆಸಿದೀರಾ? ಅಂಡ್ ಈ 1 hour ಶೋಗೆಲ್ಲ ಪ್ರಿಪರೇಷನ್ಸ್ ಬೇಕಾ? ಪ್ಲೀಸ್ ನನ್ಗೋಸ್ಕರ ಇಲ್ಲ ಅಂತ ಹೇಳ್ಬಿಡಿ, ಹೀಗೆಲ್ಲ ಸತಾಯಿಸ್ಬೇಡಿ. ಅವಳು ಸತಾಯಿಸ್ತಿಲ್ವೋ, ಸತ್ತು ಹೋಗ್ತಿದ್ದಾಳೆ. ಹಾರ್ಟ್ ಫೇಲ್ ಆಗದೆ ಇದ್ರೆ ಸಾಕು. ಶ್ವೇತಾ ನಿಮಗೂ ಗೊತ್ತು, ಆರ್ಜೆ ಸಖಿ ಶೋನ ನಾನು ತುಂಬಾ ಇಷ್ಟಪಡ್ತಿದ್ದೆ. ಆ ಶೋಗೆ ಒಂದು ದೊಡ್ಡ ಅಭಿಮಾನಿಯಾಗಿದ್ದೆ. ಅಂಡ್ ಪ್ರತಿದಿನ ಕಾತುರದಿಂದ ಕಾಯ್ತಿದ್ದೆ. ಸಖಿ ನೀವೇ ಅಂತ ಗೊತ್ತಾದ್ಮೇಲೆ ಅಭಿಮಾನ ಪ್ರೀತಿಯಾಗಿ ಬದಲಾಯ್ತು. ನಮ್ ಪ್ರೀತಿಗೋಸ್ಕರನಾದ್ರು ಡ್ಯಾಮ್. ಒಂದ್ ಕಡೆ ನಾನು ಈ ಮನೆ ಮಗಳಲ್ಲ ಅನ್ನೋ ಸತ್ಯ, ಇನ್ನೊಂದ್ ಕಡೆ ನಾನು ಆರ್ಜೆ ಸಖಿ ಅಲ್ಲ ಅನ್ನೋ ಸತ್ಯ. ನನ್ ಜೀವನ ಇಲ್ಲೇ ನಾಶ ಮಾಡೋದಕ್ಕೆ ಇದೆರಡೇ ಸಾಕು, ಅದ್ರ ಮಧ್ಯೆ ಇವ್ರದೊಂದ್ ಬೇರೆ. ಏನ್ ಮಾಡ್ಲಿ? I know you will rock. Please, ನಿಮ್ಗೋಸ್ಕರ ಕಾರಲ್ ವೇಟ್ ಮಾಡ್ತಾ ಇರ್ತೀನಿ, ಬೇಗ ಬನ್ನಿ. ಅಂಡ್ ಒನ್ ಮೋರ್ ಥಿಂಗ್, ನಕ್ಷತ್ರನೂ ಕರ್ಕೊಂಬನ್ನಿ, ಅವಳು ನನ್ನ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಬೇಕು, ಚೆನ್ನಾಗಿರುತ್ತೆ. ಕಮ್ಸೂನ್ ಬರ್ತೀನಿ, ಅಮ್ಮಗೂ ಹೇಳ್ಬಿಡಿ. ಸ್ವೀಟಿ ಇದೇನು ಹಿಂಗ್ ಮಾಡ್ಕೊಂಡೆ? ವಾಟ್ ನೆಕ್ಸ್ಟ್ ಮ್ಯಾಮ್? ಭೂಪತಿ ಸರ್ ನಿಮ್ ಲೈವ್ ಶೋ ನೋಡ್ಬೇಕು ಅಂತ ಕುಣಿತಿದ್ದಾರೆ, ಅದು ನಕ್ಷತ್ರ ಪಕ್ಕ ಕೂರಿಸ್ಕೊಂಡು, ಇವಾಗ ಏನ್ ಮಾಡೋದು? ನಕ್ಷತ್ರ ಎಲ್ಲೂ ಕಾಣ್ತಾನೆ ಇಲ್ಲ ಕಣೆ, ಎಲ್ಲ ಕಡೆ ಹುಡ್ಕಾಡ್ದೆ. ಭೂಪತಿ ಅಲ್ಲಿ? ಭೂಪತಿ ಜೊತೆ ಏನಾದ್ರು ಹೋದ್ಲಾ? ಇಲ್ಲ, ಅದಕ್ಕೆ ಬಹುಶಃ ಟೆರೇಸ್ ಅಲ್ಲಿ ಇರ್ಬೇಕು. ನಾನು ನೋಡ್ತೀನಿ. ನಾನು ಬರ್ತೀನಿ, ಬಾ. ಮ್ಯಾಮ್ ಒಂದ್ ನಿಮಿಷ ಇರಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವ್ ಹಾಗೆ ಮಾಡಿದ್ರೆ ಆರ್ಜೆ ಸ್ಟೇಷನ್ಗೆ ಹೋಗೋದೇ ಬೇಕಾಗಿಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 years ಆಯಸ್ಸಂತೆ. ಸದ್ಯಕ್ಕೆ ಅದರಿಂದ ತಪ್ಪಿಸ್ಕೊಳ್ಳಿ, ಮಿಕ್ಕಿದ ಆಮೇಲೆ ನೋಡೋಣ. ಅಂತದೇನ್ ಗೊತ್ತಾಯ್ತು ನಿಂಗೆ? ಇರಿ ಮ್ಯಾಮ್, ಬಂದೆ. ಏಯ್, ಅದೇನು ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗು, ಇರೋದನ್ನು ಹಾಳು ಮಾಡ್ಬೇಡ. ಸುಮ್ನೆ ಇರಿ ಮ್ಯಾಮ್, ಬಂದೆ. ಮಿಲಿ ಮಿಲಿ ಸ್ಟಾಪ್ ಮಿಲಿ.
ರೂಲ್ ಬೇರೆ ಅದೇನ್ ಮಾಡಕ್ ಹೊರಟಿದ್ದಾಳೋ. ಒಂದ್ಸಲ ಎಸ್ಕೇಪ್ ಆದ್ರೆ ಸಾಕು, ನೆಕ್ಸ್ಟ್ ಟೈಮ್ ಆ ಭೂಪತಿ ಆರ್ಜೆಸ್ ಹಾಕಿ ಹೆಸರು ಎತ್ತಬಾರ್ದು. ಆಗ ಏನಾದ್ರು ಪ್ಲಾನ್ ಮಾಡ್ತೀನಿ. ಸರ್, ನಾನು ಅವರಿಬ್ಬರನ್ನು ಕರೆದ್ಬಿಟ್ಟು ಬಂದ್ರೆ ನೀವ್ ಬರ್ತೀರಲ್ಲ. ಅದು ಸರ್, ನಕ್ಷತ್ರ. ನಕ್ಷತ್ರ? ನಕ್ಷತ್ರಂಗೇನಾಯ್ತು? ಇನ್ನೂ ರೆಡಿ ಇಲ್ವಾ? ಬೇಗ ರೆಡಿಯಾಗಿ ಬರಕ್ ಹೇಳಿ. ಅದು ಸರ್, ಅದು ನೀವ್ ಇವತ್ತು ಆರ್ಜಿ ಸ್ಟೇಷನ್ ಹೋಗಕ್ ಆಗಲ್ಲ. ಸಕೀಶ್ ರೀಸ್ಟಾರ್ಟ್ ಮಾಡಕ್ ತುಂಬಾ ಕಷ್ಟ ಇದೆ. ಶ್ವೇತಾ ಹುಷಾರಾಗೇ ಇದಾರಲ್ವಾ? ಏನಾಯ್ತು, ಏನ್ ಪ್ರಾಬ್ಲಮ್? ಅಯ್ಯೋ, ಅವ್ರಿಗೇನು ಆಗಿಲ್ಲ, ಅವ್ರು ಚೆನ್ನಾಗೇ ಇದಾರೆ. ನಕ್ಷತ್ರ ಅಂದ್ರೆ ಪ್ರಾಬ್ಲಮ್, ಅವಳ ಮನೇಲಿ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಈಗ ತಾನೇ ಅತ್ತೆ ಮಾವಂಗೆ ಟ್ಯಾಬ್ಲೆಟ್ ಕೊಡ್ತೀರ ಅಂತ ಹೇಳಲ್ಲ, ಅಷ್ಟ ಬೇಗ ಎಲ್ಲಿಗೆ ಹೋಗ್ತಾಳೆ? ಹಾ, ಇಷ್ಟೊತ್ತು ಮನೇಲೆ ಇದ್ಲು, ಆದ್ರೆ ಇವಾಗ ಕಾಣಿಸ್ತಿಲ್ಲ. ಯಾರಿಗೂ ಏನು ಹೇಳೂ ಇಲ್ಲ. ಇವಳಿಗೆ ಏನಾಗಿದೆ? ಪದೇ ಪದೇ ಯಾಕೆ ಈಗ ಟೆನ್ಷನ್ ಕೊಡ್ತೀಯಾಳೆ? ಇದ್ದಕ್ಕಿದ್ದಾಗೆ ಕಾಣೆ ಆಗಿದ್ದಾಳೆ ಅಂದ್ರೆ ಏನರ್ಥ? ಸರ್, ನಕ್ಷತ್ರ ಕಾಲ್ ಮಾಡ್ತಿದ್ದೀರಾ? ಹಾ. ಯೂಸ್ ಇಲ್ಲ ಸರ್, ಮೊಬೈಲ್ ನ ಮನೇಲೇ ಬಿಟ್ಟು ಹೋಗಿದ್ದಾಳೆ. ಮನೇಲೆ ಬಿಟ್ಟು ಹೋಗಿದ್ದಾಳ? ಕಾಲ್ ಮಾಡಿ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಾನು ಹೇಳಿದೀನಿ. ಅಷ್ಟ ಹೇಳಿದ ಮೇಲೂ ಎಲ್ಲೋದ್ಲು ಇವಳು? ಇವತ್ತವಳನ್ನ ಹುಡ್ಕೋದ್ರಲ್ಲೇ ರಾತ್ರಿ ಎಲ್ಲ ಕಳೆದೋಗಿರುತ್ತೆ. ಇನ್ ಸಕೀಶೋ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಶ್ವೇತಾ, ಇವತ್ ಒಂದಿನ ಬದುಕು. ಇಷ್ಟು ಬೇಗ ನೀನ್ ಗುಟ್ಟೆಲ್ಲ ಆಚೆ ಬಂದ್ರೆ ಏನ್ ಮಜಾ? ಸ್ವಲ್ಪ ದಿನ ಆರಾಮಾಗಿ ಕೊಬ್ಬು, ಆಮೇಲೆ ಎಲ್ಲ ಕರಗಿಸ್ತೀನಿ. ಶ್ವೇತಾ, ನಕ್ಷತ್ರ ಕಾಣಿಸ್ತಿಲ್ವಾ? ಅಂಕಲ್ ಆಂಟಿ ಎಲ್ಲಿದ್ದಾರೆ? ಮೇಲ್ಗಡೆ ಇದಾರ? ಏನಾಯ್ತು ಅವಳಿಗೆ? ಎಲ್ಲ ಹೋದ್ಲು ಅವಳು? ಮ್ಯಾಮ್, ಸಕ್ಸಸ್. ಇನ್ನಿವತ್ತು ಭೂಪತಿ ಸರ್ ಆರ್ಜೆ ಶೋ ಬಗ್ಗೆ ಏನು ಕೇಳಲ್ಲ. ಇದೇ ನನ್ನ ಪ್ಲಾನು, ಹೋಗ್ಬಿಟ್ಟು ನಕ್ಷತ್ರ ಕಾಣಿಸ್ತಿಲ್ಲ ಅಂತಂದ. ಹ್ಞೂ ಮ್ಯಾಮ್. ನಕ್ಷತ್ರ ಮಿಸ್ಸಿಂಗ್ ಅಂದಿದ್ಕೆ ಭೂಪತಿ ಸರ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಕ್ ಹೊರಟಿದ್ರು. ಇನ್ನಿ ರೇಡಿಯೋ ಶೋ ಬಗ್ಗೆ ಯೋಚನೆ ಕೂಡ ಮಾಡಲ್ಲ, ಮತ್ತೆ ಹೋಗಿರ್ತಾರೆ. ಯಾವ್ ದೊಡ್ಡ ಸೀಮೆ ಪ್ಲಾನ್ ಅಂತ ಕೊಚ್ಕೊಂಡೆ? ಮೊನ್ನೆ ಆಗಿರೋ ರಾಜ್ ಅಂತ ನೆನ್ಪಿಲ್ವ? ಒಂದ್ ಪಕ್ಷ ಶೋ ನಡೆಸೋ ಅಂದ್ರು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಇವಾಗ ಅವ್ನ್ ಮತ್ತೆ ನಕ್ಷತ್ರ ನಕ್ಷತ್ರ ಅಂತ ಅವಳ ಹಿಂದೆನೆ ಹೋಗ್ತಾನೆ. ಅದನ್ನ ನೆನ್ಸ್ಕೊಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಏನ್ ಮ್ಯಾಮ್, ನೀವು ಥ್ಯಾಂಕ್ಸ್ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಉಗಿತಿದ್ದೀರಲ್ಲ. ಮಾಡಿರೋ ಕೆಲ್ಸಕ್ಕೆ ಥ್ಯಾಂಕ್ಸ್ ಬೇರೆ. ಮೊದ್ಲು ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಮ್ಯಾಮ್, ಕರ್ಕೊಂಡ್ ಬರದ? ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿರ್ಬೇಕಲ್ವಾ? ಕಾಲ್ ಆದ್ರೂ ಮಾಡು. ಮ್ಯಾಮ್, ಅವತ್ ಮೊಬೈಲ್ ಕಿತ್ಕೊಂಡು ಎಲ್ಲಾದ್ರೂ ಹಾಳಾಗೋಗು ಅಂತ ಕಳಿಸ್ಬಿಟ್ಟೆ. ನೀನು ಹೇಳದಲ್ಲ, ನನಗ್ ಬುದ್ಧಿ ಇಲ್ಲ. ಎಲ್ಲ ಅದ್ರಲ್ಲೂ ಓವರ್. ಇಷ್ಟು ಮಾಡು ಅಂದ್ರೆ ಇಷ್ಟು ಮಾಡ್ತೀಯ. ಈಗೆಲ್ಲರೂ ನಾನ ಸರಿ ಮಾಡ್ಬೇಕು. ನಕ್ಷತ್ರ, ನಕ್ಷತ್ರ.